ಹಳ್ಳಿಗಳ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎನ್ನುವ ಮಾತಿದೆ. ಆದರೆ ಹಳ್ಳಿಗಳಿಗೆ ಬೇಕಾಗುವ ಮೂಲಭೂತ ಸೌಕರ್ಯವನ್ನು ಒದಗಿಸುವಲ್ಲಿ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿಯ ಕೊರತೆಗಳು ಎದ್ದು ಕಾಣುತ್ತಿದೆ ಎನ್ನುವುದಕ್ಕೆ ಸುಳ್ಳಿದ ಕಲ್ಮಕ್ಕಾರು ಗ್ರಾಮವೇ ಸಾಕ್ಷಿ. ಹಳ್ಳಿಗಳ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎನ್ನುವ ಮಾತಿದೆ. ಆದರೆ ಹಳ್ಳಿಗಳಿಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತಿದೆ. ಇದಕ್ಕೆ ನಿದರ್ಶನ ಎನ್ನುವಂತೆ ಸುಳ್ಯ ತಾಲೂಕಿನ ಗಡಿಭಾಗವಾಗಿರುವ ಕಲ್ಮಕ್ಕಾರು ಗ್ರಾಮದ ಕೊಪ್ಪಡ್ಕ ಕಾಜಿಮಡ್ಕ ಮೆಂಟೆಕಜೆ ಗುಳಿಕಾನ ಭಾಗಗಳಲ್ಲಿ ಜನರು ಸೇತುವೆ ಇಲ್ಲದೆ ಮಳೆಗಾಲ ಪರದಾಡುವಂತಹ ಪರಿಸ್ಥಿತಿ ಇದೆ. ಕಳೆದ 40 ವರ್ಷಗಳಿಂದ ಸೇತುವೆ ನಿರ್ಮಾಣವಾಗಬೇಕು ಎನ್ನುವ ಬೇಡಿಕೆ ಇದ್ದರೂ ಸೇತುವೆ ಮಾತ್ರ ಇಲ್ಲಿಯ ಜನರಿಗೆ ಮರೀಚಿಕೆಯಾಗಿದೆ. ಪ್ರತಿ ಮಳೆಗಾಲ ಬಂದಾಗ ಬಿದಿರಿನ ಸೇತುವೆ ನಿರ್ಮಾಣ ಮಾಡಿಕೊಂಡು ಹೊಳೆ ದಾಟುತ್ತಿದ್ದಾರೆ. ಸುಳ್ಯದ ಎಸ್ ಅಂಗಾರ 6 ಬಾರಿ ಶಾಸಕರಾಗಿ ಈಗ ಸಚಿವರಾದರೂ ಯಾವುದೇ ರೀತಿಯ ಅನುದಾನ ದೊರಕಿಲ್ಲ. ಪ್ರತಿ ಬಾರಿ ಚುನಾವಣೆ ಬಂದಾಗ ಆಶ್ವಾಸನೆ ನೀಡಿ ಓಟು ಗಿಟ್ಟಿಸಿಕೊಳ್ಳುತ್ತಾರೆ. ನಂತರ ಇತ್ತ ಮುಖ ಮಾಡಿ ನೋಡುವುದಿಲ್ಲ ಎಂದು ಆಕ್ರೋಶಗೊಂಡ ಸ್ಥಳೀಯರು ಮುಂದಿನ ದಿನಗಳಲ್ಲಿ ಮತ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ.